ಆತ್ಮೀಯ, ಹೇ ಸಿದ್ದರಾಮಯ್ಯ ವೀಕ್ಷಕರೆ, ನಾನು ಎಮ್ಮ ಎಸ್ ಅವರ್. ಈ ದಿನ ನಾನು ಒಂದು ಅತ್ಯಂತ ಪ್ರಮುಖ ವಿಷಯದ ನಿಮ್ಮನ್ನೆಲ್ಲ ಸೆಳೆಯಬೇಕಂತ ಮಾಡಿದ್ದೀನಿ. ಅದು ಯಾವುದೂ ಅಲ್ಲ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತದೆ ಅನ್ನುವಂತ. ಯಾಕಂದರೆ ಇವತ್ತಿನ ಡೆವಲಪ್ಮೆಂಟ್ ನೋಡಿದರೆ, ಎಮ್ ಎಲ್ ಎಗಳನ್ನು ಖರೀದಿ ಮಾಡೋದನ್ನು ನೋಡಿದರೆ, ಅವ್ರನ್ನ ಹಾರಿಸ್ಕೊಂಡೋಗೋದನ್ನು ನೋಡಿದರೆ, ರಾಜ್ಯ ಸರ್ಕಾರ ಕೆಡುವುದನ್ನು ನೋಡಿದರೆ, ಈ ಪ್ರಜಾಪ್ರಭುತ್ವ ಉಳಿತದೆ ಅನ್ರಿ. ಅದರಲ್ಲೂ ವಿರೋಧ ಪಕ್ಷಗಳ ಆಡಳಿತ ಯಾರದೇ ಇರಲ್ಲ, ಅದನ್ನು ಪೂರ್ತಿ ಮಣ್ಣು ಕೊಡುವವರೆಗೆ ಬಿಡಲಾರದಂಥ ಒಂದು ಶಹ ಮೋದಿ ಅವರ ಜೋಡಿ, ಇದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸೋದು ನಿಮಗೆ ಎಂತಾದರೂ ಅನಿಸದೇನು. ಯಾಕಂದರೆ ಆಲ್ರೆಡಿ ಗೋವಾದಲ್ಲಿ ಬಿದ್ದು ವಿರೋಧ ಪಕ್ಷದಲ್ಲಿ ಆಗ್ಯದ ಪಾಪ ಕಾಂಗ್ರೆಸ್ ಪಕ್ಷ. ಆ ಪಕ್ಷ ಮತ್ತೆ 8 ಮಂದಿ ತೊಗೊಂಡು ಹೋಗ್ತೀರಪ್ಪ ನೀವು ಅಂತಂದ್ರೆ, ಇದು ಯಾವ ನ್ಯಾಯ? ಹೋಗಲಿ ಬಿಡ್ರಿ, ನಿಮ್ಮ ಒಳ್ಳೆ ಆಡಳಿತ ನೋಡಿ ಮೆಚ್ಚಿ ಅವ್ರು ಬಂದಿದಾರ ಅನ್ನೋನು, ಮತ್ತೆನೋ ಬಂದಾರ ಅನ್ನೋನು, ಅವ್ರು ಅಂತಾರೋ ವಾದ ಮಾಡ್ತಾರೋ, ಅವ್ರಿಗೆ ದೇವ್ರು ಹೇಳಿದಾರ ಮತ್ತೆನೋ ಹೇಳಿದ ಅದಕ್ಕೆ ಬಂದೆ ಅಂತ ಅವ್ರೇನು. ಅಲ್ಲಿಗೆ ಎಮ್ ಎಲ್ ಎಗಳು, ಮಾಜಿ ಒಂದು ಮುಖ್ಯಮಂತ್ರಿ ಆದಂಥ ದಿಗಂಬರ್ ಕಾಮತ್ ಅವರು ಹೇಳ್ತಾರ, ಅದ್ರ ಜೊತೆ ಮೈಕಲ್ ಲೋಬೋ ಅವರು ಸಹಿತ, ನಾವು ಕಾಂಗ್ರೆಸ್ ಬಿಟ್ಟು ಹೋಗ್ತಾ ಇದೀವಿ, ಅದು ಸರಿ ಇಲ್ಲ ಅನ್ನುವಂಥದ್ದು. ಇಲ್ಲಿ ಹೊಂಟಿದ್ದ ಅಧಿಕಾರಕ್ಕಾಗಿ, ಎಲ್ಲರೂ ಮೋದಿಜಿ ಅವರು ಮತ್ತು ಶಾ ಅವರು ಇದನ್ನೆಲ್ಲ ಮಾಡ್ತಿರೋದು ಅಧಿಕಾರಕ್ಕಾಗಿ. ಅಧಿಕಾರ ಇದಲ್ಲ ಗೋವಾದಲ್ಲಿ ಮತ್ತೆ ಹಾಕಿದ್ರು, ಇನ್ನುಳಿದ ಇದೀಗ ನೀವು ಹೇಳಿದಂಗೆ, ಜಸ್ಟ್ ಹೇಳಿದಂಗೆ, ಈ ಪ್ರಜಾಪ್ರಭುತ್ವವನ್ನು ಏಕಪಕ್ಷೀಯ ಪ್ರಜಾಪ್ರಭುತ್ವ ಮಾಡ್ಕೊಂಡಿದ್ರೆ, ನೀವು ಅಧ್ಯಕ್ಷೀಯ ಪದ್ಧತಿ ತರಬೇಕಂತ ಮಾಡಿದ್ರಿ. ನಾನು ವಿರೋಧ ಪಕ್ಷ ನಿರ್ನಾಮ ಮಾಡೋದು ಒಳ್ಳೇದಿದ್ರೆ ಮಾಡ್ರಿ ಅಂತ ಕರಾರ ಇಲ್ಲ, ನೀವು ಒಳ್ಳೆ ಆಡಳಿತ ಕೊಡ್ತಾ ಇದ್ರಿ. ನೀವು ಈ ಒಬ್ಬೊಬ್ಬ ಎಮ್ ಎಲ್ ಎಗಳ ಖರೀದಿಗೆ ನೀವು ಎಷ್ಟೆಷ್ಟು ಕೋಟಿ ಕೊಡ್ತಾ ಇದ್ರಿ? ಮೊನ್ನೆ ನಿಮ್ಮ ಎದುರಾಳಿ ಈ ಒಂದು ಕೇಜ್ರಿವಾಲ್ ಅಲ್ಲಿಯ 40 MLAಗಳನ್ನು ಖರೀದಿಸಿರುವಾಗೆ ಒಬ್ಬೊಬ್ಬಗ 20 ಕೋಟಿ ಹಂಗೆ 600 ಕೋಟಿ ರೂಪಾಯಿಗಳನ್ನ ಕೊಟ್ಟು ಕೊಡ್ಲಿಕ್ಕೆ ಬಂದಿದ್ರು, ಆಫರ್ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಇವೆಲ್ಲ ಮಾಡಿದ್ ನೋಡಿದ್ರೆ ಅರುಣಾಚಲ ಪ್ರದೇಶದಲ್ಲೇ 2000 ಜನರಾಗ, ಗುಜರಾತದಲ್ಲಿ 2019, ಕರ್ನಾಟಕದಲ್ಲಿ 2019, ಮತ್ತು ಕರ್ನಾಟಕದಲ್ಲಿ ಜ್ವಲಂತ ಆಗಿ 17 ಮಂದಿನ ಹಾರಿಸ್ಕೊಂಡು ಹೋಗಿಬಿಟ್ರೆ ಇಲ್ಲಿ ಬಾಂಬೆಗೆ ಹೋಗಿದ್ರಿ. ಅದನ್ನು ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅಲ್ಲಿ ಅವ್ರನ್ನ ತೊಗೊಂಡ್ಬರ್ಬೇಕಂತ ಅಲ್ಲಿ ಬಂದರು, ಏನು ದೊಡ್ಡ ನಾಟಕ ಆಗಿಬಿಡ್ತು. ಅದೇ ಸಂದರ್ಭದಲ್ಲಿ ಹಣದ ವ್ಯವಹಾರ ಏನೂ ನಡೀತು, ಇಲ್ಲಿ ನಿಮ್ಗೆ ಗೌರ್ಮೆಂಟ್ ಮಾಡಿಕೊಂಡ್ರಿ, ನಿಮ್ಮಂದು ಕಮಲದ ದಾಳಿ ಮಾಡಿದ ಕಮಲೀಕರಣ ಏನಂತೀರಿ ಅದಕ್ಕೆ ನೀವು? ಅದೇನು ಮಾಡಿ ಇಲ್ಲಿ ಗೌರ್ಮೆಂಟನ್ನು ಕೆಡವಿದ್ರಿ, ನೀವು ಮಾಡ್ತಾ ಇದ್ರಿ. ಬೊಮ್ಮಾಯಿ ಅಂತಂದ್ರಿ, ಅದು ಯಡಿಯೂರಪ್ಪನ ಮನೆ ಕಳಿಸಿದ್ರಿ, ಅವರು ಮಾಡಿದವ್ರು ಇದನ್ನು. ಇಲ್ಲೇ ನಾವು ಹೇಳೋದೇನಪ್ಪ ಅಂತಂದ್ರೆ, ಕರ್ನಾಟಕ ಇಷ್ಟ ಅಲ್ಲ, ಅದ್ರ ಜೊತೆಗೆ ಮಧ್ಯಪ್ರದೇಶ ಏನು ಮಾಡಿದ್ರಿ, ಕಮಲ್ನಾಥರನ್ನ ತೆಗೆದಾಕೆ ಈಗ ಶಿವರಾಜ್ ಚೌಹಾಣ್ ಅವ್ರನ್ನ ತೊಗೊಂಡು ಬರೋದಕ್ಕೆ ಕಾರಣೀಭೂತರ ಆದ್ರಿ. ಅವ್ರ ಮೆಜಾರಿಟಿ ಇರಲಿಲ್ಲ, ಮತ್ತೆ ಖರೀದಿ ಮಾಡಿರಿ ಒಳಗೆ ಸಿಂಧ್ಯಾನ ಅವ್ರನ್ನ, ಅವ್ರನ್ನ ಇವ್ರನ್ನ ತೊಗೊಂಡು ನಿಮ್ಮ ಗೌರ್ಮೆಂಟ್ ನೀವು ಮಾಡ್ಕೊಂಡ್ರಿ. ಮಧ್ಯಪ್ರದೇಶ ಹಂಗಾದ್ರೆ ಮಹಾರಾಷ್ಟ್ರದಾಗ ಏನು ಮಾಡಿದ್ರಿ, ಏಕನಾಥ್ ಸಿಂಧೆ ಬಂಡಾಯ ಮೊದಲಾಗಿದ್ದ ಶಿವಸೇನಾದೊಳಗೆ ಅವನು ತೊಗೊಂಡಿಸಿದ, ಅವನು ಮುಖ್ಯಮಂತ್ರಿ ಮಾಡೆ, ಆ ಶಿವಸೇನೆ ಮಾಡೆ, ಆ ಶಿವಸೇನೆ ಏನೋ ಮುರಿದು ಹೋಗಿದ್ರಿ, ನಡಾನ ಮುರಿದು ಹೋಗಿದ್ರಿ. ಇದು ಮಹಾರಾಷ್ಟ್ರದ್ದಾದರೆ ಪಶ್ಚಿಮ ಬಂಗಾಳದಲ್ಲೂ ಆ ಇಲೆಕ್ಷನ್ ಪೂರ್ವದಲ್ಲಿ ಏನು ಮಾಡಿದ್ರಿ 2021ರಾಗ, ಅನೇಕ ಜನರು ಅಲ್ಲಿ ಭ್ರಷ್ಟರೇ, ಯಾವ ಕೇಸ್ ಆಗಿದ್ದವ್ರನ್ನ ತೊಗೊಂಡ್ರಿ, ಅವ್ರಿಗೆ ಬ್ಯಾನ್ ಹಚ್ಚಿದ್ರು, ಇಡಿ ಮತ್ತು ಸಿಬಿಐ ಬ್ಯಾನ್ ಇದ್ರು ಕೂಡ ಅವ್ರು ಓಡಿ ಬಂದು ನಿಮ್ಮ ಕಡೆ, ಓಡಿ ಬಂದಾಗ ಅವ್ರನ್ನ ತೊಗೊಂಡು ಏನೋ ಹೊಸದು ಮಾಡ್ಲಿಕ್ಕೆ ಹೊಂಟ್ರಿ. ನಂತರ ಇಲೆಕ್ಷನ್ ಮುಗಿದ್ಮೇಲೆ ಅವ್ರು ಮತ್ತೆ ಹೊರಳಿ ಮರಳಿ ಮನೆಗೆ ಅಂತ ಹೋಗಿಬಿಟ್ರು ಕೆಲವೊಬ್ರು, ಒಬ್ಬರೇನು ಉಳಿದ್ರು ನಿಮ್ಮ ಜೊತೆಗೆ. ಅಂದರೆ ನಾನು ಹೇಳೋದೇನಪ್ಪ ಅಂದ್ರೆ, ಅಲ್ಲಿ ಇವತ್ತು ವಿಷಯದ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆ ಸರ್ಕಾರ ನಡೀಲಿಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ, ಮಾಡ್ರಿ. ಅದು ಇದೇ ಏನಪ್ಪ ಹಾಯಿದೆ ನಿಮಗೆ, ಮುಂದೆ ಇಲ್ಲಿವರೆಗೆ ಒಂದು ಅಂದಾಜಿನ ಪ್ರಕಾರ 225ಕ್ಕೂ ಮೇಲ್ಪಟ್ಟ ಎಮ್ ಎಲ್ ಎಗಳನ್ನು ನೀವು ಖರೀದಿ ಮಾಡಿದಿರಿ ಅಂತ ವಿರೋಧಿಗಳು ಆರೋಪ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಉಳಿದಂಗೆ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ತಾ ಇದ್ದಾರೆ. ಅದರ ಸತ್ಯನೂ ಅದ, ಯಾಕಂತಂದ್ರೆ ಆರಿಸ್ ಬಂದ ಹೇಗೋ ಅವ್ರು ಮೆಜಾರಿಟಿ ಮಾಡಿಕೊಂಡು ಒಳ್ಳೆ ಆಡಿದ್ದು ಕೊಡಬೇಕು, ಅದು ಸರಿ ಹೋಗ್ತಪ್ಪ ಅವ್ರಿಗೆ ಬಿಟ್ಟಿದ್ದು. ಅವ್ರು ಭ್ರಷ್ಟ ಇದಾರು ಮತ್ತು ತುಳುಗರಿದಾರು, ಜನ ನಿರ್ಧಾರ ಮಾಡಿ ಅವ್ರು ಓಟ್ ಹಾಕಿದ್ದಾರೆ ಯಾರಾದ್ರೂ ತಿಳ್ಕೊಂಡು. ಈಗ ಮೊನ್ನೆ 17 ಜನ ಕರ್ನಾಟಕದಲ್ಲಿ ನೀವು ತೊಗೊಂಡ್ರಲ್ಲ, ಅವರೆಲ್ಲರೂ ಸಜ್ಜನರು ಇದ್ರು. ಆ ಕಾಂಗ್ರೆಸ್ ಭಾಳ ಭ್ರಷ್ಟ ಪಕ್ಷ ಇತ್ತು ಅದಕ್ಕೆಲ್ಲ ಬಿಟ್ಟು ಬಂದಿದ್ದು ಹೇಳಿದ್ರು, ಅವರು ಸಜ್ಜನರು ಅದಾರ 17 ಮಂದಿ. ಅವ್ರನ್ನೆಲ್ಲ ಆರೋಪಗಳು ಸಾಕಷ್ಟು ಇದ್ದಾವೆ. ಅಂದ್ರೆ ನಾವು ಹೇಳೋದೇನಪ್ಪ ಅಂತಂದ್ರೆ, ಇಲ್ಲಿ ಪ್ರಜಾಪ್ರಭುತ್ವವನ್ನು ನಿರ್ದಯವಾಗಿ ಕೊಲೆ ಮಾಡುತ್ತಿರುವಂಥ ಪ್ರಕರಣಗಳು ನಡೀತಾ ಇದ್ದವು. ಹೆಚ್ಚು ಕಡಿಮೆ ಒಂದು ಒಬ್ಬರ ವಿರೋಧಿಗಳ ಆರೋಪ ಪ್ರಕಾರ ನೀವು ಒಂದು 20-25 ಸಾವಿರ ಕೋಟಿ ರೂಪಾಯಿಗಳನ್ನು ಈ ಒಂದು ವ್ಯವಹಾರಗಳಲ್ಲಿ ಮಂತ್ರಿಗಳನ್ನು ಮಾಡೋದ್ರ ಜೊತೆಗೆ ಅವ್ರ ದುಡ್ಡು ಕೊಟ್ಟು ತಮ್ಮ ಪಕ್ಷಕ್ಕೆ ತೊಗೊಂಡು ನಿಮ್ಮ ಸರ್ಕಾರಗಳು ಮಾಡ್ಕೊಂಡು ಹೊಂಟಿದ್ದೀರಿ. ಆಸೆ ತೋರಿಸಿ ಈ ಒಂದು ವಿರೋಧ ಪಕ್ಷಗಳ ಎಮ್ ಎಲ್ ಎಗಳಿಗೆ ಇದೆಲ್ಲ ಮಾಡೋದು, ಇದೆಲ್ಲ ನಡೆದಿರು ನೋಡಿದಾಗ ನಮ್ಮ ದೇಶದೊಳಗೆ ಪ್ರಜಾಪ್ರಭುತ್ವ ಉಳಿದೈತೇನಪ್ಪ ಅನ್ನುವಂಥದ್ದು ಒಂದು ಭಯ ಎಲ್ಲರೂ ಕಳಲಿಕ್ಕತ್ತದ. ಇದನ್ನು ಇಂದಿರಾ ಗಾಂಧೀಜಿಯವರು ಅವತ್ತು ಮಾಡ್ತಾ ಬಂದರು. ಇಂದಿರಾ ಗಾಂಧೀಜಿಯವರು ಮಾಡಿದ್ದಕ್ಕೆ ಇಂಥ ಕೆಲಸಗಳನ್ನು ಮಾಡಿದ್ರಿಂದ ಏನೋ ಜನ ಬೇಸತ್ತಿದ್ರು.
ಜೊತೆಗೆ ಭ್ರಷ್ಟರು ನಿರ್ಮಾಣ ಮಾಡಿದ್ರು, ಮತ್ತೆ ಪರಿವಾರವಾದಿಗಳು ನಿರ್ಮಾಣ ಮಾಡಿದ್ರು. ಜೊತೆಗೆ ಇವತ್ತಿನ ಈ ಪರಿವಾರವಾದ ಅಥವಾ ನಾವು ಕುಟುಂಬವಾದ ಕೌಟುಂಬಿಕವಾದ ನಾವು ಮಾಡಿದ್ವಿ, ನಮ್ಮ ಜನ ನಮ್ಮ ಮುಂದೆ ಬರಬೇಕಂತ ಇದೆಲ್ಲ ಬೆಳೆಸೋದ ಕಾರಣ ಇಂದಿರಾ ಗಾಂಧಿಯವರು. ಅದು ನಿಮಗೆ ಇವತ್ತು ತೆಗೆದು ಹಾಕಕ್ಕಾಗಲಿಲ್ಲ, ಇವತ್ತು ವಿಷಯ ನಿಮಗೆ ನಿಮ್ಮ ಪಕ್ಷದೊಳಗೂ ಅವರು ಇದ್ದಾರೆ, ಅಲ್ಲಿ ಭ್ರಷ್ಟರು ಇದ್ದಾರೆ, ಕಾಮುಕರು ಇದ್ದಾರೆ, ತುಳುಗರು ಇದ್ದಾರೆ, ಏನು ಯಾರ್ಯಾರು ಇಲ್ಲ. ಈ ಪ್ರತಿಯೊಬ್ಬ ಒಬ್ಬ ಎಮ್ ಎಲ್ ಎಗಳ ಮೇಲೆ ಅನೇಕ ಕೇಸ್ಗಳಿದೆ, ಹೆಚ್ಚು ಕಡಿಮೆ ಎಲ್ಲೋ ಕೆಲವೊಬ್ಬರ ಮತ್ತಂದ್ರೆ ಸಿಗೋದು ಭಾಳ ಕಷ್ಟ ಆಗಿಬಿಟ್ಟದೆ. ಇವತ್ತು ಪ್ರಾಮಾಣಿಕರು ಜನಸೇವೆ ಮಾಡುವಂಥ ಒಬ್ಬ ಎಮ್ ಎಲ್ ಎಗಳು ಎಂ ಪಿಗಳು ಸಿಗೋದು ಭಾಳ ಕಷ್ಟ ಆಗಿಬಿಟ್ಟದೆ. ಪ್ರತಿಯೊಬ್ಬರ ಮೇಲೆ ಹೆಚ್ಚು ಕಡಿಮೆ ಕೇಸ್ಗಳಾಗಿದ್ದಾವೆ, ಇವತ್ತು ಕ್ರಿಮಿನಲ್ ಕೇಸ್ಗಳು ಪ್ರತಿಯೊಬ್ಬರ ಮೇಲೆ ಬರಲಿಕ್ಕೆತ್ತಿದ್ದಾವೆ. ಅಂದರೆ ಇದು ಲಾಲ್ ತೇಲಪ್ಪ ಅದು ಅಂಥ ಕ್ರಿಮಿನಲ್ಸ್ಗಳು ತಗೊಂಡು ಅವ್ರನ್ನ ಪಕ್ಷಾಂತರ ಮಾಡಿಕೊಂಡು ನೀವು ಇದಂತಲೂ ಪೂರ್ತಿಯಾಗಿ ಪ್ರಜಾಪ್ರಭುತ್ವವನ್ನು ಈ ದೇಶದ ಉಳಿಸ್ಬೇಕು ಮಾಡಿದರೆ ಹೆಂಗೆ? ಪ್ರಜಾಪ್ರಭುತ್ವ ಉಳಿಬೇಕೋ ಬೇಡೋ, ನಾವು ಜೀವಂತ ಉಳಿಬೇಕೋ ಬೇಡೋ ಅನ್ನುವಂಥದ್ದು ಇವತ್ತು ಪ್ರಶ್ನೆ ಮೂಡ್ತಾ ಇದೆ. ಇದು ದಿನನಿತ್ಯನೂ ಆಗೇನೋ ಇಂದಿರಾ ಗಾಂಧಿ ಅದನ್ನು ಎಮರ್ಜೆನ್ಸಿ ತಂದ ಒಂದು ವರ್ಷ ಮಾಡಿದ ಅನ್ನಿಸ್ತದೆ. ಇವತ್ತು ನೀವು ಪ್ರತಿದಿನವೂ ಎಮರ್ಜೆನ್ಸಿ ಅನ್ನೋಗದೆ, ಇವತ್ತು ಎಮರ್ಜೆನ್ಸಿ ಬಾಯಲ್ಲಿ ಅನ್ನೋದಿಲ್ಲ. ಬಟ್ ಎಲ್ಲ ಸಮಸ್ಯೆಗಳು ಇವತ್ತು ನೋಡ್ರಿ, ಈ ದೇಶದ ಸಮಸ್ಯೆಗಳಾದಂಥ ಇವತ್ತು ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಜೊತೆಗೆ ಈ ಕಾರ್ಯರಂಗ ಆಗಿರ್ಬೋದು, ಅದ್ರ ಜೊತೆಗೆ ಇನ್ನುಳಿದ ಮತ್ತು ಅದರಲ್ಲೂ ಮುಖ್ಯವಾಗಿ ಈ ಒಂದು ನ್ಯಾಯಾಂಗದಲ್ಲಿ ಸಹಿತ ಇವತ್ತು ನಮ್ಮ ಸರ್ಕಾರಗಳ ಹಸ್ತಕ್ಷೇಪ ಆಗ್ತಾ ಇದ್ದು ನೋಡಿದಾಗ, ಆ ನಿರ್ಣಯ ನೋಡಿದಾಗ ಈ ದೇಶದ ಮುಖ್ಯ ಅಂಗಗಳು ಯಾವುದು? ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಇದು ನಾಲ್ಕನೇ ಅಂಗ ಪತ್ರಿಕಾರಂಗ. ಅಲ್ಲೂ ಸಹಿತ ನಿಮ್ಮ ಒಂದು ಕಾರ್ಪೊರೇಟ್ಗಳು ಖರೀದಿ ಮಾಡಿ ಹೆಚ್ಚು ಕಡಿಮೆ ನಾಳೆ 2024 ಬರೋದ್ರೊಳಗೆ 90-95% ಎಲ್ಲ ಈ ಒಂದು ಕಾರ್ಪೊರೇಟ್ ಮೇ ಆಗಿ ಹೋಗಿಬಿಟ್ಟೆ. ಮಾಧ್ಯಮ ಸಹಿತ ಸತ್ಯ ಹೇಳೋದನ್ನು ಬಂದ್ ಮಾಡಿ ಈ ಈ ಪತ್ರಿಕೋದ್ಯಮ ಸಹಿತ ಇವತ್ತು ತನ್ನ ಒಂದು ಏಕಪಕ್ಷೀಯವಾದ ಮಾತುಗಳನ್ನು ಮಾತಾಡುವಂಥ ಸ್ಥಿತಿ ತಂದಿರಿಸಿದ್ರಿ. ಇವೆಲ್ಲನೂ ನೋಡಿದಾಗ ನಿಮಗೆ ಇದು ಪ್ರಜಾಪ್ರಭುತ್ವ ಬೇಡ ಆಗ್ಯದೇನು? ಈ ಪ್ರಜಾಪ್ರಭುತ್ವ ಬೇಡಪ್ಪ, ಇದು ಹೋಗಲಿ ಅಂದಾಗ ನಾವು ಆರಾಮ ರಾಜತ್ವ ಮಾಡಿಕೊಂಡು ಪೂರ್ತಿ ಪ್ರೆಸಿಡೆನ್ಷಿಯಲ್ ಟೈಪ್ ಆಫ್ ದ ಗೌರ್ಮೆಂಟ್ ಮಾಡ್ಕೊಂಡು ಹೋಗೋಕೆ ಸಾಧ್ಯತೆ ಅನ್ನುವಂಥ ನಿಮ್ಮ ತಲೆಯಲ್ಲಿ ಬಂದದೇನು? ಆದ್ರೆ ಒಂದು ಮಾತಿನಲ್ಲಿ ಬಿಟ್ಟುಕೊಳ್ಳ್ರಿ, ಈ ಮುಂಬರುವ ಎಲೆಕ್ಷನ್ಗಳು ಅಷ್ಟು ಸುಲಭ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಆದರೂ ಜನರ ಇವತ್ತೀಚಿನ ವರ್ತನೆ ನೋಡಿದಾಗ ಈ ಜನರು ಇದೇ ಬೇಕಾಗಿದೇನೋ ಅನ್ನುವಂಗೆ ವಾತಾವರಣ ಕ್ರಿಯೇಟ್ ಆಗಲಿಕ್ಕತ್ತದ. ಇವತ್ತು ಮಾಧ್ಯಮವೂ ಅದ ಮಾಡಲಿಕ್ಕತ್ತದ ಕೆಲಸ. ಅದ್ರ ಜೊತೆ ಇನ್ನುಳಿದ ಅಂಗಗಳು ಸಹಿತ ಪ್ರಜಾಪ್ರಭುತ್ವ ಅಂಗಗಳಾದಂಥ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗಗಳು ಸಹಿತ ಇವು ಜನರಿಗೆ ಜನರ ಮನ ಪರಿವರ್ತನೆ ಮಾಡಲಿಕ್ಕಿದ್ದಾವೆ ಏನು ಅನ್ನೋಂಥ ಭಯ ಜನಸಾಮಾನ್ಯರಿಗೆ ಅಥವಾ ಪ್ರಜ್ಞಾವಂತರಿಗೆ ಈ ದೇಶದ ಬಗ್ಗೆ ಕಾಳಜಿ ಇದ್ದಂಥವ್ರಿಗೆ ಭಯ ಮೂಡಿಸ್ತಾ ಇದ್ದೀರಿ. ಇದಕ್ಕೆ ಪರಿಹಾರ ಯಾವ ರೀತಿ ಬರ್ಬೋದು ಗೊತ್ತಿಲ್ಲ. ಯಾಕಂತಂದ್ರೆ ಪರಿಹಾರ ಸಿಗದಂಥ ಅವೆಲ್ಲ ವ್ಯವಸ್ಥೆಗಳನ್ನ ಈ ಮೋದಿ ಮತ್ತು ಶಹಾ ಜೋಡಿ ಮಾಡ್ತದೆ. ಅದರಿಂದ ಇವ್ರಿಗೆ ಬೆನ್ನೆಲುಬಾಗಿ ಈ ಒಂದು RSS ಸಂಘಟನೆ, ಪರಿವಾರವಾದ ಸಂಘಟನೆ ಅವ್ರ ಸಹಾಯ ಸಹಕಾರ ಮಾಡ್ತಾ ಹೊರಟಿದ್ದು ನೋಡಿದಾಗ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮುಂದಿನ ದಿನಗಳಲ್ಲಿ ನಶಿಸಿ ಹೋಗ್ತದೆ ಅನ್ನುವಂಥ ಭಯ ಕಾಡಲಿಕ್ಕತ್ತದ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಮೋದಿ ಶಾ ಜೋಡಿ ಹೇಳುವುದಿಷ್ಟ, ಇಂತಹ ಕೆಲಸಗಳನ್ನ ಮಾಡೋಕ್ಕಿಂತಲೂ ಜನಪರ ಒಂದು ಕೆಲಸ ಮಾಡ್ರಿ, ಜನರ ಮನಸ್ಸನ್ನು ಗೆಲ್ಲರಿ, ಜನರಿಗೆ ಬೇಕಾದ ಬೇಸಿಕ್ ನೀಡ್ ಸೇನದ ಕೊಡ್ರಿ, ಅದನ್ನು ಕೊಟ್ರೆ ಜನ ತಾನಾಗಿ ಬೆಳೆದ್ರೆ ತಾವು ಮಾತಾಡಿದ ಪ್ರಕಾರ ನೋಡ್ಕೊಳ್ರಿ. ನೀವೇನು 2014 ಆಶ್ವಾಸನೆ ಕೊಟ್ಟು ಬಂದಿದ್ರಿ, ಆ ಆಶ್ವಾಸನೆಗಳ ನೆಲೆಯಲ್ಲಿ ನೀವು ಹೋದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ನಿಮ್ಮ ಜನ ಬೆಂಬಲ ಕೊಟ್ಟೇ ಬಿಡ್ತಾರೆ. ನಾವು ಆಗಲಿ ನಮ್ಮ ಮಾಧ್ಯಮ ಆಗಲಿ ಇನ್ನುಳಿದವರು ನಮ್ಮದೇ ಕೆಲವು ಮಂದಿ, ನಾವು ನಿಮ್ಮ ವಿರೋಧಿಗಳಲ್ಲ, ನಾವು ನಿಮ್ಮ ವಿರೋಧ ಮಾಡಿ ನೀವು ನಾಶ ಆಗಬೇಕು ಅಂತ ಬಯಸೋರು ಅಲ್ಲ. ನೀವು ಆಡಳಿತ ಮಾಡ್ರಿ, ಅದು ಈ ಆಡಳಿತ ಸರಿ ಏನಿದು? ಒಂದು ರಾಜ್ಯ ಸುಸೂತ್ರವಾಗಿ ನಡೆಸೋ ಮುಂದೆ ಆ ರಾಜ್ಯದ ಎಮ್ ಎಲ್ ಎಗಳನ್ನ ಖರೀದಿ ಮಾಡಿಕೊಂಡು ಅವ್ರನ್ನ ಭ್ರಷ್ಟನ ಮಾಡಿ, ವ್ಯವಸ್ಥೆಯನ್ನು ಭ್ರಷ್ಟ ಮಾಡಿ, ಯಾರು ಆಳ್ಬೇಕಾಗಿತ್ತು, ಯಾರು ಜನಪರವಾಗಿ ಕೆಲಸ ಮಾಡಬೇಕಾಗಿತ್ತು, ಆ ಜನರಿಗೆ ರೊಕ್ಕದ ಆಸೆ ತೋರಿಸು, ಇನ್ನೊಂದು ಆಸೆ ತೋರಿಸು, ಆಸ್ತಿ ಆಸೆ ತೋರಿಸು, ಅಧಿಕಾರದ ಆಸೆ ತೋರಿಸು, ನಿಮ್ಮ ಕಡೆ ತಗೊಳ್ಕೊಂಡು ನಿಮ್ಮ ಗೌರವ ಮಾಡೋದು ಇದು ಎಷ್ಟು ಯೋಗ್ಯ? ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಒಂದು ಕೊಡುಗೆ ನಿಮ್ಮಿಂದ ಇದು. ನೀವು ಸಾಕಷ್ಟು ನೀವು ಅಡ್ವರ್ಟೈಸ್ಗಳ ಮೂಲಕ ನೀವು ಇದು ಮಾಡ್ತಾ ಇರ್ತೀರಿ, ಆ ಮತ್ತೆ ಬೇರೆ ಹೇಳ್ಕೊಡ್ತಾ ಇರ್ತೀರಿ ನಾವು ಎಷ್ಟೆಲ್ಲ ಮಾಡಿದ್ದೀವಿ ಹಂಗೆ ಹೇಗೆ ಅಂತೇಳಿ. ನೀವು ಅಡ್ವರ್ಟೈಸ್ಗಳನ್ನು ಎಲ್ಲ ನೀವು ನಿಂತ್ಕೊಂಡು ವಿಚಾರ ಮಾಡಿರೋದು, ಆದರೆ ಎಲ್ಲ ಸತ್ಯಗಳು ಎಷ್ಟಿದಾವೆ ಅಂತೇಳಿ. ಅದಕ್ಕೆ ಅಡ್ವರ್ಟೈಸ್ಗಳಿಂದ ಪತ್ರಿಕಾ ರಂಗವನ್ನು ಕೊಡ್ಕೊಳ್ಳೋದು ಅಥವಾ ಮಾಸ್ ಮೀಡಿಯಾನ ಕೊಡ್ಕೊಳ್ಳೋದು, ಜೊತೆಗೆ ಈ ಒಂದು ಅಧಿಕಾರದ ಲಾಲಸೆ ತೋರಿಸಿ ಈ ಒಂದು ಶಾಸಕಾಂಗನ ಖರೀದಿ ಮಾಡ್ಕೊಳ್ಳೋದು, ನ್ಯಾಯಾಂಗದಲ್ಲೂ ಸಹಿತ ನಿಧಾನಕ್ಕೆ ಹಸ್ತಕ್ಷೇಪ ಮಾಡೋದು, ಕಾರ್ಯಾಂಗ ಅಂತ ಆಲ್ರೆಡಿ ಈ ಅಧಿಕಾರಶಾಹಿ ವರ್ಗ ನಿಮ್ಮ ಅಡಿಯಾಳಾಗಿಬಿಟ್ಟದೆ ಇವತ್ತು. ನೀವೇನು ಹೇಳ್ತೀರಿ ಅದ ಸರಿ. ಹಿಂಗಾಗಿ ಇದಕ್ಕೆ ಈ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಆತಂಕ ಒಂದು ನಿರ್ಮಾಣ ಆಗಿ ಪ್ರಜಾಪ್ರಭುತ್ವ ಉಳಿತದೇನು ಅನ್ನುವಂಥ ಪ್ರಶ್ನೆ ಇವತ್ತು ಬಂದಿಂತದ. ಇದು ದಿನನಿತ್ಯದ ಎಮರ್ಜೆನ್ಸಿ ಏನು ಅನ್ನುವಂಥ ಪ್ರಶ್ನೆಗಳು ನಿಧಾನಕ್ಕೆ ಇಲ್ಲಿ ಜನಸಾಮಾನ್ಯರು ಮೂಡ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಆಮ್ ಆದ್ಮಿ ಅನ್ನುವಂಥ ಪಕ್ಷದ ದಿನ ಆಗ್ತದಪ್ಪ ಅಂದರೆ ನಿಮ್ಮ ಒಂದು ಈ ದುರಾಡಳಿತದಿಂದಾಗಿ ಇವತ್ತು ಆಮ್ ಆದ್ಮಿ ಮುಂದಿನ ದಿನದಲ್ಲಿ ನಿಮಗೆ ಕಡು ಒಬ್ಬ ಪ್ರತಿಸ್ಪರ್ಧಿಯಾಗಿ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಎಲ್ಲ ಇದ್ದಾವೆ.
ಯಾಕಂದ್ರೆ ಗುಜರಾತ್ದಲ್ಲಿ ಒಂದು ವೇಳೆ ನೀವು ಮೋದಿ ಶಾ ಜೋಡಿ ಸೋತ್ರೆ ಕೇಜ್ರಿವಾಲ್ ಅಥವಾ ಕೇಜ್ರಿವಾಲ್ ಜೊತೆಗಾರ ಯಾರು ಬರ್ತಾರೋ ಗೊತ್ತಿಲ್ಲ. ಈಗಾಗಲೇ ಒಂದು ಮಾಧ್ಯಮದಲ್ಲಿ ಮಾತಾಡ್ತಾ ಕಾಂಗ್ರೆಸ್ ಮತ್ತು ಈ ಒಂದು ಕೇಜ್ರಿವಾಲ್ ಜೋಡಿ ಆಗ್ಬೋದಿನ ಗುಜರಾತ್ದಲ್ಲಿ ಅಂತೆ. ಮೋಸ್ಟ್ ಪ್ರಾಬಬ್ಲಿ ಆಗಲಿಕ್ಕಿಲ್ಲ. ಒಂದು ವೇಳೆ ಆದರೂ ಸಹಿತ ಭಾಳ ನೆನಪಿಟ್ಟುಕೊಳ್ಳ್ರಿ, ಅದು ನಿಮ್ಮ ಬಿ ಜೆ ಪಿ ಆಡಳಿತಕ್ಕೆ ಮಾರಕ. ನೀವು ಬಿ ಜೆ ಪಿ ಅವರು ಅಲ್ಲಿ ಗುಜರಾತ್ದಲ್ಲಿ ಸೋತ್ರೆ ಆಲ್ರೆಡಿ ಗುಜರಾತ್ ಮಾಡೋದ್ರಿಂದ ಗದ್ದುಗೆ ಏರಿದ್ರಿ, ಈ ದೇಶದ ಪ್ರಧಾನಿ ಆಗಿದ್ದೀರಿ. ಆ ಗುಜರಾತ್ನಿಂದ ಆ ಪ್ರಧಾನಿ ಗದ್ದುಗೆಯಿಂದ ಕೆಳಗೆ ಇಳಿಯುವಂಥ ದಿನ ಬರಬಹುದೇನೋ ಅನ್ನೋಂಥ ಸಣ್ಣ ಆಶಾಕಿರಣ ಈ ಒಂದು ವಿಚಾರವಾದಿಗಳಲ್ಲೇ ಒಂದು ಪ್ರಜ್ಞಾವಂತರಲ್ಲೇ ಈ ಜನ ಈ ದೇಶವನ್ನು ಪ್ರೀತಿ ಮಾಡೋ ಜನರಲ್ಲಿ ಮೂಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಇನ್ನೊಂದು ಈಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಇದು ಯಶಸ್ವಿ ಆಗಿಯೇ ಆಗ್ತದೆ ಅನ್ನೋಂಥ ಮಾತ್ರ ವಾತಾವರಣ ಇಡೀ ದೇಶದ ನಿಧಾನಕ್ಕೆ ಹಬ್ಬತಾ ಇದೆ. ಮತ್ತು ಈ ಬರುವ ಚುನಾವಣೆ ಗುಜರಾತ್ ಚುನಾವಣೆ ಒಂದು ರೀತಿಯಿಂದ ಇದು ವಾಟರ್ ರಿವ್ಯೂ ಆಗ್ಬೋದೇನೋ ನಮ್ಮ ಪ್ರಿಯ ಮೋದಿ ಮತ್ತು ಶಾ ಜೋಡಿಗೆ ಅಂತ ಹೇಳ್ತಾ, ಪ್ರಜಾಪ್ರಭುತ್ವ ಉಳಿಸ್ರಿ, ಅದನ್ನು ನಾಶ ಮಾಡಬೇಡ್ರಿ. ಅವ್ನು ಸುಂದರವಾದಂಥ ನಿಮ್ಮ ಕಮಲ ಹೂ ಇದ್ದಂಗೆ ಅದ, ಆ ಕಮಲ ಹೂವನ್ನು ಅಲ್ಲಿ ಕೆಸರಾಗಿ ಹಾಕುವಂಥ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ, ದಯವಿಟ್ಟು ಪ್ರಜಾಪ್ರಭುತ್ವ ಉಳಿಸಿ, ನಮ್ಮನ್ನು ಉಳಿಸಿ, ನಮ್ಗೆ ಒಂದು ಸ್ವತಂತ್ರದ ಒಂದು ಉಸಿರನ್ನು ಕೊಡ್ರಿ ಅಂಥೇಳಿ ನಿಮ್ಮಲ್ಲಿ ಒಂದು ರೀತಿ ಮನವಿನೂ ಮಾಡ್ತೀವಿ, ಜೊತೆಗೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೆನಪಿಡ್ರಿ ಇದನ್ನು, ಈ ಆಡಳಿತ ಬಿಡ್ರಿ ಅಂತ ಹೇಳ್ತಾ ಜನಸಾಮಾನ್ಯ ಸಹಿತ ಕೇಳ್ತಾ ಇದ್ದೀನಿ. ನಾ ಈ ಪ್ರಶ್ನೆ ಮಾಡೋದು ಸರಿನೋ ತಪ್ಪೋ ನೀವು ಹೇಳ್ರಿ, ಜನರೇ ನೀವು ಮುಖ್ಯ ಇಲ್ಲ. ಜನ ಒಂದು ಜನಾದೇಶ ಜನತಂತ್ರದಲ್ಲಿ ಜನರ ಮುಖ್ಯ ಇಲ್ಲ, ನೀವು ಪ್ರಭುಗಳು. ಒಂದು ವೇಳೆ ನೀವು ಇದು ಕಳ್ಕೊಂಡ್ರಂದ್ರೆ ಮೋದಿ ಶಾರಕೆಯಲ್ಲಿ ಸಿಕ್ಕೊಂಡು ಇದು ಹೊರಳಿ ಪಡೆಯುವುದಷ್ಟು ಸುಲಭದ ಕೆಲಸ ಅಲ್ಲ ಅಂತ ನಿಮಗೂ ಎಚ್ಚರಿಸ್ತಾ ಈ ವಿಚಾರ ನಿಮ್ಗೆ ಹೆಂಗೆ ಅನಿಸ್ತು ಹೇಳ್ರಿ. ಲೈಕ್ ಅದು ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ. ಯಾಕಂದರೆ ಒಂದು ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಂದ್ರೆ ನೀವೆಲ್ಲರೂ ಒಂದು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೀವು ಬೆಂಬಲಿಸಿದ್ರೆ ಸಾಧ್ಯ ಐತಿ ಅಂತ ಹೇಳ್ತಾ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಜೊತೆಗೆ ಈ ಒಂದು ಪ್ರಜಾಪ್ರಭುತ್ವಕ್ಕೆ ಜೈ ಅಂತ ಹೇಳ್ರಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.